ಸುದ್ದಿ ಸಿ ಆಗಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಡಿ ಸಿ ಆಗಿದ್ದಾರೆ ಎಂಟು ಜನ ಸಚಿವರಾಗಿದ್ದಾರೆ ಹತ್ತು ಜನ ಈಗ ಕ್ಯಾಬಿನೆಟ್ ಒಂದು ನಂಬರ್ ಉಳಿದವರು ಆ ಕ್ಯಾಬಿನೆಟ್ ಯಾವಾಗ ವಿಸ್ತರಣೆ ಆಗುತ್ತೆ ಅನ್ನೋ ದೊಡ್ಡ ಗೊಂದಲ ಆಗಿದೆ ಯಾವತ್ತು ವಿಸ್ತರಣೆ ಮಾಡ್ತಾರೆ ಯಾವಾಗ ಆಗುತ್ತೆ ಎಷ್ಟು ಜನಕ್ಕೆ ಮಾಡ್ತಾರೆ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ವಿಶೇಷವಾಗಿ ಬೆಂಗಳೂರಿನ ಬಗ್ಗೆ ಚರ್ಚೆ ಆಗ್ತಿದೆ ಕಾಮನ್ ಆಗಿ ಬೆಂಗಳೂರು ಅಂದ್ರೆ ಒಂದು ಏಳೆಂಟು ಜನ ಒಂಬತ್ತು ಜನ ಸಚಿವರು ಇರ್ತಾರೆ ಈ ಬಾರಿ ಎಷ್ಟು ಜನಕ್ಕೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಒಂದು ಕುತೂಹಲ ಇದೆ ಈಗಾಗಲೇ ಕೆ ಜೆ ಜಾರ್ಜ್ ಜಮೀರ್ ಅಹಮದ್ ಖಾನ್ ರಾಮಲಿಂಗಾರೆಡ್ಡಿ ಮೂರು ಜನ ಬೆಂಗಳೂರಿನವರೇ ಸಚಿವರಾಗಿ ನಾಮಪತ್ರವನ್ನು ಏನು ಪ್ರಮಾಣ ಪತ್ರವನ್ನು ಸ್ವೀಕರಿಸಾಗಿದೆ ಮೂರು ಜನ ಸಚಿವರಾಗಿದ್ದಾರೆ ರಾಮಲಿಂಗಾರೆಡ್ಡಿ ಕೆ ಜೆ ಜಾರ್ಜ್ ಮತ್ತು ಜಮೀರ್ ಅಹಮದ್ ಖಾನ್ ಸೊ ಉಳಿದವ್ರ ಕಥೆ ಏನು ಅಂತ ಈಗಾಗಲೇ ಕೃಷ್ಣ ಬೈರೇಗೌಡ ಸಚಿವರಾಗಲೇಬೇಕು ಅಂತ ಇದ್ದಾರೆ ಇಂಡಿಯಾದ್ರು ಕೂಡ ಸಚಿವರಾಗಿದ್ದರು ಅದಾದಮೇಲೆ ದಿನೇಶ್ ಗುಂಡೂರಾವ್ ಕೂಡ ಇದ್ದಾರೆ ಎಮ್ ಕೃಷ್ಣಪ್ಪ ಆನೆ ಶಿವಣ್ಣ ಬಿ ಕೆ ಹರಿಪ್ರಸಾದ್ ಎಲ್ಲರೂ ಕೂಡ ಸಚಿವರಾಗಲೇಬೇಕು ಅನ್ನೋ ಒಂದು ಉತ್ಸಾಹದಲ್ಲಿದ್ದಾರೆ ಜೊತೆಗೆ ಹೆಬ್ಬಾಳದ ಬೈಟ್ ಸುರೇಶ್ ಕೂಡ ನಾನು ಕೂಡ ಸಚಿವ ಆಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ ಎನ್ ಎ ಹ್ಯಾರೀಸ್ ಇದ್ದಾರೆ ಹಿರಿಯರು ಸೊ ಹೀಗಾಗಿ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಯಾರಿಗೆ ಸಿಗಬಹುದು ಅನ್ನೋದು ಲೆಕ್ಕಾಚಾರ ಸೊ ಈ ಹಿಂದೆ ಬಿ ಎಸ್ ಯಡಿಯೂರಪ್ಪ ಸರ್ಕಾರದಲ್ಲಿ ಏಳು ಮಂದಿ ಬೆಂಗಳೂರಿನವರೇ ಸಚಿವರಾಗಿದ್ದರು ಸೊ ಹೀಗಾಗಿ ಈಗ ನೂರ ಮೂವತ್ತೈದು ಜನ ಶಾಸಕರಾಗಿದ್ದಾರೆ ಕಾಂಗ್ರೆಸ್ನಲ್ಲಿ ಇದರಲ್ಲಿ ನೂರ ಇಪ್ಪತ್ತೆರಡು ಮಂದಿ ಬೆಂಗಳೂರಿನ ಹೊರಗಿನವರು ಬೆಳಗಾವಿಯಲ್ಲಿ ಹನ್ನೊಂದು ಜನ ಇದ್ದಾರೆ ಶಾಸಕರು ಮೈಸೂರಲ್ಲಿ ಒಂಬತ್ತು ದುರ್ಗದಲ್ಲಿ ಐದು ಹೀಗೆ ಶಾಸಕರಿದ್ದಾರೆ ಹೀಗಾಗಿ ಬೆಂಗಳೂರಿಗಿಂತ ಬೇರೆ ಕಡೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಲೆಕ್ಕಾಚಾರ ಇದೆ ನೋಡೋಣ ಜಾತಿವಾರು ಜಿಲ್ಲಾವಾರು ಪ್ರಾಮುಖ್ಯತೆಯನ್ನು ತಗೊಂಡಾಗ ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರಾತಿನಿಧ್ಯವನ್ನು ಕೊಡುವಂಥ ಅಗತ್ಯ ಇದೆ ಹಾಗಾಗಿ ಬೆಂಗಳೂರಿಗ ಮೂರು ಜನ ಆಗಿದ್ದಾರೆ ಇನ್ನೊಂದು ಇಬ್ಬರು ಆಗಬಹುದೇನೋ ಅನ್ನೋ ಲೆಕ್ಕಾಚಾರ ಇದೆ ಅದು ಬಿಟ್ಟರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಸಚಿವರನ್ನು ಸ್ಥಾನ ಸಚಿವ ಸ್ಥಾನ ಕೊಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ ಅನ್ನೋ ಲೆಕ್ಕಾಚಾರ ನೋಡೋಣ ಯಾರಿಗೆ ಯಾವ ಹುದ್ದೆ ಯಾವ ಸಚಿವ ಸ್ಥಾನ ಯಾರ್ಕ್ ಸಿಗುತ್ತೆ ಅನ್ನೋದನ್ನ ಕಾದ್ ನೋಡೋಣ ಎಸ್ ಇನ್ನ ಮುಂದಿನ ಸುದ್ದಿ ಮುಖ್ಯ